ಗೈಸ್ 2018 ಅಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ ಫೈನಾನ್ಸಿಂಗ್ ಡಿಸಿಷನ್ ಅಲ್ಲಿ ಇದು ಕೂಡ 14 ಮಾರ್ಕ್ಸ್ ಕೇಳುವಂತ ಕ್ವೆಶ್ಚನ್ ಓದ್ಬರೋಣ ಸರಿ ಸೋನು ಲಿಮಿಟೆಡ್ ಇಸ್ ಕ್ಯಾಪಿಟಲೈಸ್ಡ್ ವಿತ್ 10 ಲ್ಯಾಕ್ ರುಪೀಸ್ ಡಿವೈಡೆಡ್ ಇನ್ ಟು 1 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಸೊ 10 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗಿರುತ್ತೆ ಆ ಬಂಡವಾಳವನ್ನ 1 ಲಕ್ಷದ ಈಕ್ವಿಟಿ ಶೇರ್ಸ್ 100 ರೂಪಾಯಿ ಪ್ರಕಾರ 10 ಲಕ್ಷ ರೂಪಾಯಿ ಆಲ್ರೆಡಿ ಇಸ್ಕೊಂಡಿದ್ದಾರೆ ಸೋನು ಕಂಪನಿಯವರು ಯಾರಿಂದ ಪಬ್ಲಿಕ್ ಇಂದ ತಗೊಂಡಿದ್ದಾರೆ ನಮ್ಮ ಹತ್ರ ಆಲ್ರೆಡಿ 1 ಲಕ್ಷ ಈಕ್ವಿಟಿ ಶೇರ್ಸ್ 10 ಲಕ್ಷ ರೂಪಾಯಿ ಬಂಡವಾಳ ನಮ್ಮ ಹತ್ರ ಇದೆ ಆಲ್ರೆಡಿ ಇದೇ ಬಿಸ್ನೆಸ್ ಮಾಡ್ತಾ ಇದೆ ಓಕೆನಾ ದಿ ಮ್ಯಾನೇಜ್ಮೆಂಟ್ ಡಿಸೈರ್ಸ್ ಟು ರೇಸ್ ಅನದರ್ 6 ಲಕ್ಷ ರೂಪೀಸ್ ಸೊ ಟು ಫೈನಾನ್ಸ್ ಎ ಮೇಜರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಆ 10 ಲಕ್ಷದ ಜೊತೆಗೆ ಇನ್ನೊಂದು 6 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗಿದೆಯಂತೆ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇನ್ನೂ 6 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಕ್ವೆಶ್ಚನ್ ಏನಪ್ಪ ಅಂದ್ರೆ ಈ ಬೇಕಾಗಿರೋ 6 ಲಕ್ಷ ರೂಪಾಯಿನ ಯಾವ ತರ ತಗೊಳ್ಳೋದು ಯಾವ ತರ 6 ಲಕ್ಷ ರೂಪಾಯಿ ತಗೊಳ್ಳೋದು ಅದರಲ್ಲಿ ಮೊದಲನೇ ಪ್ಲಾನ್ ಏನಿದೆಯಪ್ಪ ಅಂದ್ರೆ 6 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ಸ್ ನ ಪರ್ಚೇಸ್ ಮಾಡೋಣ ತಗೊಂಡ್ಬಿಡೋಣ 6 ಲಕ್ಷ ರೂಪಾಯಿನೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ತಗೊಳ್ಳೋಣ ಆಲ್ರೆಡಿ 10 ಲಕ್ಷ ರೂಪಾಯಿ ತಗೊಂಡಿದ್ದೀವಿ ಇನ್ನೂ 6 ಲಕ್ಷ ರೂಪಾಯಿ ಏನ್ ಮಾಡ ಪಬ್ಲಿಕ್ ಇಂದಾನೆ ತಗೊಂಡ್ಬಿಡೋಣ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಾನು ಪ್ಲಾನ್ ಬರೆದು ಬಿಡ್ತೀನಿ ಆಮೇಲಿಂದ ಪಟ್ಟ ಪಟ್ಟ ಅಂತ ಸೊಲ್ಯೂಷನ್ ಮಾಡ್ಬೋದು ಈಗ ಪ್ಲಾನ್ 1 ಅಲ್ಲಿ ಏನಿದೋ ಪ್ಲಾನ್ 1 ಅಲ್ಲಿ ಆಲ್ರೆಡಿ ನಮ್ಮ ಹತ್ರ 10 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಕರೆಕ್ಟ್ ಏನಪ್ಪ ಏನಿದೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದು ಓಲ್ಡ್ ಕರೆಕ್ಟಾ ಈಗ ಬೇಕಾಗಿರೋದು ಇನ್ನ ಎಷ್ಟಂತೆ 6 ಲಕ್ಷ 6 ಲಕ್ಷ ಏನ್ ಮಾಡ್ತಾ ಇದೀವಂತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದು ನ್ಯೂ ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟಾಯ್ತಪ್ಪ 16 ಲಕ್ಷ ಆಯ್ತು ಕ್ಯಾಪಿಟಲ್ ಒಂದೊಂದು ಶೇರ್ ಬೆಲೆ ಎಷ್ಟಂತಪ್ಪ 100 ರೂಪಾಯಿ ಅಂತ ಹೇಳ್ತಾರೆ ಅವನೇ ಹೇಳ್ತಾರೆ ಎಷ್ಟು 100 ರೂಪಾಯಿ ಹಾಗಾದ್ರೆ ಎಷ್ಟು ಲಕ್ಷ ಶೇರ್ಸ್ ಆಯ್ತು 1,60,000 ಈಕ್ವಿಟಿ ಶೇರ್ಸ್ ಆಯ್ತು ಕರೆಕ್ಟ್ ಏನಪ್ಪ ಇದು ಪ್ಲಾನ್ 1 ನಲ್ಲಿ ಬೇಕಾಗಿರುವಂತ ಐಟಮ್ ಪ್ಲಾನ್ 2 ನಲ್ಲಿ ಏನಿದೆ ಅಂತ ನೋಡೋಣ ಪ್ಲಾನ್ 2 ನಲ್ಲಿ ಏನ್ ಹೇಳ್ತಾರೆ ಆಲ್ರೆಡಿ 10 ಲಕ್ಷ ರೂಪಾಯಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಕರೆಕ್ಟಾ ಇದೆಯಾ ಇಲ್ವಾ ಇದೆ ಇನ್ನು 6 ಲಕ್ಷ ರೂಪಾಯಿ ಬಂಡವಾಳ ಬೇಕಲ್ವ ಅದನ್ನ 2 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ಇನ್ನು ಉಳಿದದನ್ನ ಡಿಬೆಂಚರ್ಸ್ ಇಂದ ತಗೋಣ ಅಂತ ಹೇಳ್ತಾರೆ ನೋಡಿ 6 ಲಕ್ಷದಲ್ಲಿ 2 ಲಕ್ಷ ರೂಪಾಯಿ ಈಕ್ವಿಟಿ ಕ್ಯಾಪಿಟಲ್ ಆದ್ರೆ ಕರೆಕ್ಟಾ ಇದು ನ್ಯೂ ಕರೆಕ್ಟ್ ಏನಪ್ಪ ಅಲ್ಲಿಗೆ ಒಟ್ಟು ಎಷ್ಟಾಯ್ತಪ್ಪ 12 ಲಕ್ಷ ಆಯ್ತು ಒಂದ್ ಶೇರ್ ಬೆಲೆ ಎಷ್ಟು 100 ರೂಪಾಯಿ ಅಲ್ಲಿಗೆ ಒಟ್ಟು 1,000 ಶೇರ್ಸ್ ಆಯ್ತು 1,20,000 ಶೇರ್ಸ್ ಆಯ್ತು ಕರೆಕ್ಟಾ ಈಗ 6 ಲಕ್ಷದಲ್ಲಿ 2 ಲಕ್ಷ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ಉಳಿದ ಎಷ್ಟಪ್ಪ 4 ಲಕ್ಷ 4 ಲಕ್ಷಕ್ಕೆ ಎಷ್ಟು ಬಡ್ಡಿ ತರ್ತಾ ಇದೀವಿ ಡಿಬೆಂಚರ್ಸ್ ನ 10% ಹಾಗಾದ್ರೆ 10% ಡಿಬೆಂಚರ್ಸ್ ಕರೆಕ್ಟಾ ಪ್ಲಾನ್ 1 ನಲ್ಲಿ 4 ಲ್ಯಾಕ್ಸ್ ಮೇಲೆ 10% ಎಷ್ಟಪ್ಪ ಬರುತ್ತೆ 40,000 ರುಪೀಸ್ ಏನಿದು ಇಂಟ್ರೆಸ್ಟ್ ಆಯ್ತು ಇದು ಪ್ಲಾನ್ 2 ನಲ್ಲಿ ಆಗಿರ್ತಕ್ಕಂತ ಪಾಯಿಂಟ್ ಇನ್ನ ಪ್ಲಾನ್ 3 ಬರೋಣ ಪ್ಲಾನ್ 3 ನಲ್ಲಿ 10 ಲಕ್ಷ ರೂಪಾಯಿ ಏನಿದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಓಲ್ಡ್ ಇದೆ ಕರೆಕ್ಟಾ ಓಲ್ಡ್ ಅಲ್ವಾ ಓಲ್ಡ್ 6 ಲಕ್ಷ ರೂಪಾಯಿ ಏನ್ ಮಾಡ್ತಾ ಇದ್ರಂತೆ ಫುಲ್ ಸಾಲ ತಗೊಂಡ್ಬಿಡೋಣ ಅಂತ ಹೇಳ್ತಾರೆ 6 ಲಕ್ಷ ಸಾಲ ತಗೊಂಡ್ಬಿಡೋಣ ಅರ್ಥ ಆಗ್ತಿದ್ಯಾ ಹಾಗಾದ್ರೆ ನಮ್ಮ ಹತ್ರ 10 ಲಕ್ಷ ಡಿವೈಡೆಡ್ ಬೈ 100 ರೂಪಾಯಿ ಒಂದ್ ಶೇರ್ ಅಂದ್ರೆ ಅಲ್ಲಿಗೆ ಒಟ್ಟು ಎಷ್ಟು 1,000 ಶೇರ್ಸ್ ಆಯ್ತು ಈಕ್ವಿಟಿದು 1,00,000 ಈಕ್ವಿಟಿ ಶೇರ್ಸ್ ಆಯ್ತು ಕರೆಕ್ಟಾ ಅಲ್ಲಿಗೆ ಇದು ಮುಗೀತು ಪ್ಲಾನ್ 4 ಏನ್ ಹೇಳ್ತಿದ್ದಾನೆ ಪ್ಲಾನ್ 4 ಅಲ್ಲಿ ಆಲ್ರೆಡಿ 10 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಕರೆಕ್ಟಾ ಓಲ್ಡ್ ಇದೆ ಬೇಕಾಗಿರೋ 6 ಲಕ್ಷ ರೂಪಾಯಿಗೆ 2 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ನು 4 ಲಕ್ಷ ರೂಪಾಯಿ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಇನ್ನು 2 ಲಕ್ಷ ರೂಪಾಯಿ ಈಕ್ವಿಟಿ ಹೊಸದು ತಗೋಣ ಪಬ್ಲಿಕ್ ಇಂದ ನ್ಯೂ ಅಲ್ಲಿ ಇವ್ರು ಎಷ್ಟಾದ್ರು 12 ಲಕ್ಷ ಅದು ಕರೆಕ್ಟಾ ಒಂದ್ ಶೇರ್ ಬೆಲೆ ಎಷ್ಟು ಅಲ್ಲಿಗೆ ಎಷ್ಟು ನಂಬರ್ ಆಫ್ ಶೇರ್ಸ್ ಆಯ್ತು ಹೌದಾ
ಇನ್ ಉಳಿದಿದ್ದ 4 ಲಕ್ಷ ಏನಂತೆ 8% ಬಡ್ಡಿಗೆ ಬಡ್ಡಿಯಲ್ಲ ಡಿವಿಡೆಂಡ್ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು 4 ಲಕ್ಷ ಕರೆಕ್ಟಾ ಹಾಗಾದ್ರೆ 4 ಲಕ್ಷ ಮೇಲೆ 8% ಅಂದ್ರೆ 32000 ರೂಪೀಸ್ ಏನು ಬರ್ತಾ ಇದೆ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕಾಗಿದೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಇಲ್ಲ ಕರೆಕ್ಟ್ ಇದು 4 ಪ್ಲಾನ್ ಈಗ ಏನಾಯ್ತು ಅದನೆ The existing EBIT amounted to rupees 3 lakhs per annum. Corporate tax rate is 50%. Calculate EPS and suggest which project is which plan is suitable. तो केली जाने. Correct आ. ये का याद suitable अंत मार्ग बेको अंत केल तरह. Now first to calculation of you know earning per share. Correct आ. Plan one. Plan 2, Plan 3, Plan 4. Correct enough? Plan 1, 2, 3, 4. This is particulars. Correct enough? Yes, sir. This is the rules. Yes, sir. This is the full plan. Okay, na? Full pakka plan. Okay, na? EBIT. This is the EBIT. 3 ಲಕ್ಷ ಇದೆ ಅಂತ ಕರೆಕ್ಟಾ ಇದೆಯಾ ಇಲ್ವಾ ಇದೆ 3 ಲಕ್ಷ ಬಂದಿದೆ ಇಬಿಐಟಿ ಫಸ್ಟ್ ಕೇಸ್ ಅಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆಯಾ ನೋಡಿ ಬೋರ್ಡ್ ಅಲ್ಲಿ ಇಲ್ಲ ಸರ್ ಇಂಟ್ರೆಸ್ಟ್ ಇದೆಯಾ ಭುವನ್ ಫಸ್ಟ್ ಪ್ಲಾನ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಬಡ್ಡಿ ಎಲ್ಲಾದರೂ ಬರ್ದಿದ್ದೀನಾ ಇಂಟ್ರೆಸ್ಟ್ ಅಂತ ಬರ್ದಿದ್ದೀನಾ ಪ್ಲಾನ್ 1 ಅಲ್ಲಿ ನೋಡಿ ಇದು ಪ್ಲಾನ್ 1 ಇದು ಪ್ಲಾನ್ 2 ಇದು ಪ್ಲಾನ್ 3 ಓಕೆನಾ ಇದೆಯಾ ಇಂಟ್ರೆಸ್ಟ್ ಫಸ್ಟ್ ಕೇಸ್ ಅಲ್ಲಿ ಇಲ್ಲ ಸೆಕೆಂಡ್ ಕೇಸ್ ಅಲ್ಲಿ ಇದೆಯಾ ಸರ್ ಎಷ್ಟು ಇದೆ 40000 ಥರ್ಡ್ ಕೇಸ್ ಅಲ್ಲಿ ಇದೆಯಾ ಸರ್ ಎಷ್ಟು ಇದೆ 60000 ಫೋರ್ತ್ ಕೇಸ್ ಅಲ್ಲಿ ಇದೆಯಾ ಇಲ್ಲ ಸರ್ ನಿಲ್ ಕರೆಕ್ಟ್ ಆ ಹಾಗಾದ್ರೆ ನಮಗೆ ಇಬಿಟಿ ಎಷ್ಟು ಬರುತ್ತಪ್ಪ ಇದು 3 ಲಕ್ಷ ಇದು 2,60,000 ಇದು 2,40,000 ಇದು 3 ಲಕ್ಷ ಇದರಲ್ಲಿ ಏನು ಮೈನಸ್ ಮಾಡಬೇಕು ಟ್ಯಾಕ್ಸ್ ಎಸ್ ಪರ್ಸೆಂಟ್ 50% ಎಸ್ ಬರುತ್ತೆ 1,50,000 1,30,000 1,20,000 ಅಂಡ್ 1,50,000 ಕರೆಕ್ಟ್ ಏನಪ್ಪ ಮೈನಸ್ ಮಾಡಿದ್ರೆ 1.5 अर्निंग्स आफ्टर टैक्स माइनस प्रिफरेंस डिविडेंड फर्स्ट केस सेकंड केस थर्ड केस फोर्थ केस 32000 माइनस ಬರ್ತಕ್ಕಂತ ಅಷ್ಟು ಪ್ರಾಫಿಟ್ ಯಾರು ಸೇರಿರೋದು ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಕರೆಕ್ಟಾ ಎಷ್ಟು ಎಷ್ಟು ಬರುತ್ತೆ 150 130 120 118 ಕರೆಕ್ಟಾ ಅಲ್ಲಿಗೆ ನಮ್ಮ ಕ್ಯಾಲ್ಕುಲೇಷನ್ ಮುಗಿತು ಈಗ ಇಪಿಎಸ್ ಮಾಡಬೇಕು ಕರೆಕ್ಟಾ ಇಪಿಎಸ್ ಇಸ್ ಈಕ್ವಲ್ಸ್ ಟು ಅರ್ನಿಂಗ್ಸ್ ಫಾರ್ ಈಕ್ವಿಟಿ Divided by number of equity shares. Correct? 1,50,000, 1,30,000, 1,20,000, 1,18,000. In first case, the first number of shares is 1,60,000 shares. In the second case, the first number of shares is 1,20,000 shares. ಥರ್ಡ್ ಕೇಸ್ ಅಲ್ಲಿ ಎಷ್ಟಿದೆ 1,00,000 ಶೇರ್ಸ್ ಇದೆ ಕರೆಕ್ಟಾ ಫೋರ್ತ್ ಕೇಸ್ ಅಲ್ಲಿ ಎಷ್ಟಿದೆ 1,20,000 ಇದೆ ಕರೆಕ್ಟಾ ಈಗ ಬೇಗ ಬೇಗ ಹೇಳಿ ಎಷ್ಟು ಬರುತ್ತೆ 1,15,000 ಡಿವೈಡೆಡ್ ಬೈ 60.93 1.08 1.22 ಇದು
0.98 ಫಸ್ಟ್ ಆಪ್ಷನ್ ನಮಗೆ ಬೇಕಾಗಿರೋ 6 ಲಕ್ಷ ರೂಪಾಯಿನ ನಾವು ಬರೀ ಈಕ್ವಿಟಿ ಶೇರ್ಸೇ ತಗೊಂಡ್ರೆ ನಮಗೆ 10 ರೂಪಾಯಿಗೆ 93 ಪೈಸೆ ಲಾಭ ಬರುತ್ತೆ. ಅದೇ ಏನಾದ್ರೂ ಏನೋ 2 ಲಕ್ಷ ರೂಪಾಯಿ ಈಕ್ವಿಟಿ ಕ್ಯಾಪಿಟಲ್ ತಗೊಂಡು 4 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ 1 ರೂಪಾಯಿ 8 ಪೈಸೆ ಬರುತ್ತೆ. ಇದಕ್ಕಿಂತ ಬೆಟರ್ ಆಗಿದೆ. ಮೂರನೇ ಆಪ್ಷನ್ ಅಲ್ಲಿ ನಮಗ್ ಬೇಕಾಗಿರೋ 6 ಲಕ್ಷ ರೂಪಾಯಿನ ಫುಲ್ ಸಾಲನೇ ತಗೊಂಡ್ರೆ, ಹೌದಾ ಏನದು ಫುಲ್ ಸಾಲ ತಗೊಂಡ್ರೆ, ಅದು ಇಂಟ್ರೆಸ್ಟ್ ಬಂದಿದ್ದೀನಾ ಬಂದಿಲ್ಲಲ್ವಾ, ಓಕೆ ನಾನು ಬರೀತೀನಿ ಓಕೆನಾ, ಡೋಂಟ್ ವರಿ. 6 ಲ್ಯಾಕ್ಸ್ 10% ಅಲ್ವಾ, 10% ಡಿಬೆಂಚರ್ಸ್ 6 ಲ್ಯಾಕ್ಸ್ ಎಷ್ಟು ಬರುತ್ತೆ, 60,000 ಬರುತ್ತೆ. ಬರ್ದಿದೀವಾ 60,000 ಅಲ್ಲೇ, ಸರಿ ಇಂಟ್ರೆಸ್ಟ್ ಕರೆಕ್ಟಾ, 60,000 ರೂಪಾಯಿ ಇಂಟ್ರೆಸ್ಟ್ ಕೊಟ್ರೆ ಅಂದ್ರೆ ಫುಲ್ ಸಾಲನೇ ತಗೊಂಡ್ರೆ, 6 ಲಕ್ಷ ರೂಪಾಯಿನೂ ಸಾಲನೇ ತಗೊಂಡ್ರೆ ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೆ 1 ರೂಪಾಯಿ 22 ಪೈಸೆ ಬರ್ತಾ ಇದೆ. ಸಪೋಸ್ 2 ಲಕ್ಷ ಈಕ್ವಿಟಿ, 4 ಲಕ್ಷ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೊಂಡ್ರೆ ನಿಮಗೆ 0.98 ಪೈಸೆ ಬರ್ತಾ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಹೆಚ್ಚು ಲಾಭ ಎಲ್ಲಿ ಬರ್ತಾ ಇದೆ, ಫುಲ್ ಸಾಲ ತಗೊಳ್ಳೋದ್ರಿಂದ ಹೆಚ್ಚು ಲಾಭ ಬರ್ತಾ ಇದೆ. 10 ಲಕ್ಷ ಓಲ್ಡ್ ಈಕ್ವಿಟಿ ಕ್ಯಾಪಿಟಲ್ ಹಾಗೆ ಇರಲಿ, ಇನ್ನ ಬೇಕಾಗಿರೋ 6 ಲಕ್ಷ ರೂಪಾಯಿ ಅಡಿಷನಲ್ ಬೇಕಾಗಿರೋ 6 ಲಕ್ಷ ರೂಪಾಯಿನ ಸಾಲ ತಗೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಹೆಚ್ಚು ಲಾಭ ಬರುತ್ತೆ ಕರೆಕ್ಟಾ. ಈಗ ಕಮೆಂಟ್ ಮಾಡಬೇಕು ಏನಂತ ಮಾಡೋಣ. ಪ್ಲಾನ್ 3 ಈಸ್ suitable as EPS is higher. ಕರೆಕ್ಟ್ ಇಪಿಎಸ್ ಯಾವ್ದ್ರಲ್ಲಿ ಜಾಸ್ತಿ ಇದೆ, ಪ್ಲಾನ್ 3 ನಲ್ಲಿ ಜಾಸ್ತಿ ಇರೋದ್ರಿಂದ ಕಮೆಂಟ್ ನ ಪ್ಲಾನ್ 3 ಈಸ್ ಸೂಟಬಲ್ ಅಂತ ಬರ್ತೀವಿ. ಅರ್ಥ ಆಯ್ತಾ? ಇದಕ್ಕೆ ಇದು 2018 ನಲ್ಲಿ ಕೇಳಿರೋ ಕ್ವಶನ್, ಕ್ಲೀನ್ ಆಗಿ ಬರ್ಕೊಳ್ಳಿ, ಪಕ್ಕ ಬರುತ್ತೆ ಓಕೆ.